ನಿಂಬೆಹಣ್ಣಿನ ತಂತ್ರ. ನಿಮ್ಮ ಅದೃಷ್ಟ ಕುಲಾಯಿಸಲು ನಿಂಬೆಹಣ್ಣಿನಿಂದ ಈ ರೀತಿ ಮಾಡಿ. ಮೊದಲನೇದಾಗಿ, ಕೆಟ್ಟ ದೃಷ್ಟಿಯನ್ನು ನಿವಾರಿಸಲು ಹೀಗೆ ಮಾಡಿ. ಮನೆಯ ಸದಸ್ಯರಿಗೆ ಕೆಟ್ಟ ದೃಷ್ಟಿಯಾಗಿದ್ದರೆ ಒಂದು ನಿಂಬೆಹಣ್ಣು ತೆಗೆದುಕೊಂಡು ಅದನ್ನು ಕಟ್ಟಿ ದೃಷ್ಟಿ ಬಿದ್ದವರ ಮೇಲೆ ತಲೆಯಿಂದ ಕಾಲ್ಬೆರಳಿನವರೆಗೆ 7 ಬಾರಿ ನಿವಾರಿಸಿ ನಂತರ ಆ ನಿಂಬೆಹಣ್ಣನ್ನು 4 ತುಂಡುಗಳನ್ನಾಗಿ ಮಾಡಿ ನಿರ್ಜನ ಸ್ಥಳದಲ್ಲಿ ಬಿಸಾಡಬೇಕು. ಈ ನಿಂಬೆಹಣ್ಣನ್ನು ಎಸೆದ ನಂತರ ಹಿಂದೆ ತಿರುಗಿ ನೋಡಬಾರದು ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. 2. ಗಾಜಿನ ಲೋಟದಲ್ಲಿ ನೀರು ತುಂಬಿಸಿ ಅದರಲ್ಲಿ ನಿಂಬೆಹಣ್ಣನ್ನು ಹಾಕಿ ನಿಮ್ಮ ಮನೆಯಲ್ಲಿ ಅಥವಾ ನೀವು ಕೆಲಸ ಮಾಡುವ ಜಾಗದಲ್ಲಿ ಇಡಿ. ನಿಂಬೆಹಣ್ಣನ್ನು ನೀರಿನಲ್ಲಿ ಮುಳುಗಿಸಿ ಇಟ್ಟರೆ ಅದು ನಕಾರಾತ್ಮಕ ಶಕ್ತಿಯನ್ನು ತಟಸ್ಥಗೊಳಿಸುವುದಲ್ಲದೆ ಜನರ ಕೆಟ್ಟ ದೃಷ್ಟಿಯನ್ನು ತಡೆಯುತ್ತದೆ. ಮುಖ್ಯವಾಗಿ ಮಾಟ ಮಂತ್ರದಂತಹ ಕೆಟ್ಟ ಪ್ರಯೋಗಗಳು ನಿಮ್ಮ ಮೇಲೆ ಪ್ರಯೋಗಿಸಿದಾಗ ಈ ನಿಂಬೆಹಣ್ಣು ಕೊಳೆತು ನಿಮಗೆ ಮಾಟ ಮಂತ್ರದ ಸೂಚನೆಯನ್ನು ನೀಡುತ್ತದೆ ಮತ್ತು ಆ ದುಷ್ಟಶಕ್ತಿಯನ್ನು ನಿಯಂತ್ರಿಸುತ್ತದೆ ಎಂದು ಹೇಳ್ತಾರೆ. ಆದರೆ ನೀರಿನಲ್ಲಿ ಮುಳುಗಿಸಿದ ಈ ನಿಂಬೆಹಣ್ಣನ್ನು ನೀವು ವಾರಕ್ಕೆ 1 ಬಾರಿ ಬದಲಿಸಬೇಕು. 3. ನಿಂಬೆಹಣ್ಣಿನ ಇನ್ನೊಂದು ಟ್ರಿಕ್ನಿಂದ ನಿಮ್ಮ ಮನೆಯ ಸಮೃದ್ಧಿಯ ಬಾಗಿಲು ತೆರೆಯಬಹುದು. ಮೊದಲು 2 ರಸ್ತೆ ಇರುವ ಅಡ್ಡದಾರಿಗೆ ಹೋಗಿ. ನಿಮ್ಮ ಮೇಲೆ 7 ಬಾರಿ ನಿಂಬೆಹಣ್ಣಿನಿಂದ ನಿವಾಳಿಸಿ ನಂತರ ನಿಂಬೆಹಣ್ಣನ್ನು ಕತ್ತರಿಸಿ ಒಂದು ಭಾಗವನ್ನು ನಿಮ್ಮ ಮುಂಭಾಗಕ್ಕೆ ಮತ್ತು ಇನ್ನೊಂದು ಭಾಗವನ್ನು ನಿಮ್ಮ ಹಿಂಭಾಗಕ್ಕೆ ಎಸೆದು ಹಿಂದೆ ತಿರುಗಿ ನೋಡದೆ ಮನೆಗೆ ಬನ್ನಿ. ಹೀಗೆ ಮಾಡುವುದರಿಂದ ಮನೆಯಲ್ಲಿ ಸಂತೋಷ ಹಾಗೂ ಸಮೃದ್ಧಿಯನ್ನು ಪಡಿಬಹುದು. 4. ನಿಮ್ಮ ಅದೃಷ್ಟವನ್ನು ಬಡಿದೆಬ್ಬಿಸಲಿಕ್ಕೆ ನಿಂಬೆಹಣ್ಣಿನ ಇನ್ನೊಂದು ತಂತ್ರವಿದೆ. ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಅದನ್ನು ನಿಮ್ಮ ತಲೆಯ ಮೇಲೆ 7 ಬಾರಿ ನಿವಾಳಿಸಿ ನಂತರ ಅದನ್ನು 2 ಭಾಗಗಳಾಗಿ ಕತ್ತರಿಸಿ. ಆಮೇಲೆ ಎಡಗೈಯಲ್ಲಿರುವ ನಿಂಬೆಹಣ್ಣಿನ ತುಂಡನ್ನು ಬಲಭಾಗಕ್ಕೆ ಹಾಗೂ ಬಲಗೈಯಲ್ಲಿರುವ ನಿಂಬೆಹಣ್ಣಿನ ತುಂಡನ್ನು ಎಡಭಾಗಕ್ಕೆ ಎಸೆಯಿರಿ. ಇದರಿಂದ ಸ್ಥಗಿತಗೊಂಡಿರುವ ನಿಮ್ಮ ಕೆಲಸಗಳು ಮತ್ತೆ ಪ್ರಾರಂಭವಾಗ್ತದೆ ಹಾಗೂ ನಿರಂತರ ಧನಲಾಭವನ್ನು ಪಡಿತೀರಿ. 5. ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ವ್ಯವಹಾರ ವ್ಯಾಪಾರಗಳು ಸರಿಯಾಗಿ ಆಗದೇ ಇದ್ದರೆ ಶನಿವಾರ ನಿಂಬೆಹಣ್ಣನ್ನು ತೆಗೆದುಕೊಂಡು ಹೋಗಿ ಅದನ್ನು ಅಂಗಡಿಯ 4 ಗೋಡೆಗಳ ಮೇಲೆ ಸ್ಪರ್ಶಿಸಿ. ನಂತರ ಆ ನಿಂಬೆಹಣ್ಣನ್ನು 4 ಭಾಗಗಳಾಗಿ ಕತ್ತರಿಸಿ. ಆಮೇಲೆ 4 ರಸ್ತೆ ಸೇರುವ ಜಾಗಕ್ಕೆ ಹೋಗಿ ಆ 4 ತುಂಡು ನಿಂಬೆಹಣ್ಣನ್ನು 4 ದಿಕ್ಕಿಗೆ ಎಸೆಯಿರಿ. ಇದರಿಂದ ನಕಾರಾತ್ಮಕ ಶಕ್ತಿಯು ನಾಶವಾಗಿ ವ್ಯವಹಾರ ಮತ್ತು ಅಂಗಡಿ ವ್ಯಾಪಾರವು ಬೆಳೆಯಲು ಪ್ರಾರಂಭಿಸುತ್ತದೆ. 6. ಉದ್ಯೋಗದಲ್ಲಿನ ಯಶಸ್ಸಿಗೆ ಹೀಗೆ ಮಾಡಿ. ನೀವು ಬಯಸುವ ಉದ್ಯೋಗವನ್ನು ಪಡೆಯಲು ಮೊದಲು ಆಂಜನೇಯ ದೇವಸ್ಥಾನಕ್ಕೆ ಬೆಳಗ್ಗೆ ನಿಂಬೆ ಮತ್ತು 4 ಲವಂಗವನ್ನು ತೆಗೆದುಕೊಂಡು ಹೋಗಿ. ಆ 4 ಲವಂಗವನ್ನು ನಿಂಬೆಹಣ್ಣಿನ ಮೇಲೆ ಚುಚ್ಚಿ. ನಂತರ ಹನುಮಾನ್ ಚಾಲೀಸಾವನ್ನು ಪಠಿಸಿ. ಕೊನೆಯದಾಗಿ ಶ್ರೀ ಹನುಮತೇ ನಮಃ ಮಂತ್ರವನ್ನು 108 ಬಾರಿ ಪಠಿಸಿ. ಉದ್ಯೋಗದ ಯಶಸ್ವಿಗಾಗಿ ಆಂಜನೇಯನನ್ನು ಪ್ರಾರ್ಥಿಸಿ ನಿಂಬೆ ಲವಂಗವನ್ನು ಮನೆಗೆ ತೆಗೆದುಕೊಂಡು ಬಂದು ಉದ್ಯೋಗದ ಸಂದರ್ಶನಕ್ಕೆ ಹೋಗುವಾಗ ಆ ಲವಂಗ ಚುಚ್ಚಿದ ನಿಂಬೆಹಣ್ಣನ್ನು ನಿಮ್ಮ ಜೊತೆ ತೆಗೆದುಕೊಂಡು ಹೋಗಿ. ಹೀಗೆ ಮಾಡುವುದರಿಂದ ಖಂಡಿತವಾಗಿಯೂ ನಿಮಗೆ ಯಶಸ್ಸು ಸಿಗ್ತದೆ. 7. ನಿಮ್ಮ ಮನೆಯ ಮುಂದೆ ನಿಂಬೆಹಣ್ಣಿನ ಗಿಡ ಇದ್ದರೆ ಅದು ದುಷ್ಟಶಕ್ತಿಯನ್ನು ಮನೆಯ ಹತ್ತಿರ ಸುಳಿಯದಂತೆ ಮನೆಯವರನ್ನು ರಕ್ಷಿಸುತ್ತದೆ. ಅಷ್ಟೇ ಅಲ್ಲದೆ ವಾಸುದೋಷಗಳನ್ನು ದೂರ ಮಾಡುತ್ತದೆ. ಹೀಗೆ ನಿಂಬೆಹಣ್ಣು ಕೇವಲ ಆರೋಗ್ಯಕ್ಕೆ ಮಾತ್ರವಲ್ಲ ಜೀವನದ ಹಲವು ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತದೆ ಮತ್ತು ಸಂಪತ್ತನ್ನು ಹೆಚ್ಚಿಸುತ್ತದೆ. ಹಾಗಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶೇರ್ ಚಾಟ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.